ಸತ್ಯಹಳ್ಳಿ ದಾಸೇಗೌಡರು ತಮ್ಮ ಅನುಭವ ವಾಕ್ಯವನ್ನು ಹೇಳಿದರು. ಅನುಭವ ವಾಕ್ಯ ಹೇಳಿ ತಿಳ್ಕೊಂಡಿದ್ರು, ಅವರ ತಮ್ಮ ಜೀವನವನ್ನು ಹಂಚಿಕೊಂಡ್ರು. ಅನುಭವ ಹತ್ತಿ ಹತ್ತಿ ಹಳ್ಳಿ ಅಂತ ಕುಗ್ರಾಮದಲ್ಲಿ ಹುಟ್ಟಿ ಮೈಸೂರು ಡಿ ಸಿ ಆಗ್ತಾರೆ, ಮಂಡ್ಯದಲ್ಲಿ ಆಗ್ತಾರೆ, ಕೋಲಾರ, ದಾವಣಗೆರೆ ಇದೆಲ್ಲ ಅವ್ರ ಕನಸನ್ನು ನನಸು ಮಾಡ್ಕೊಂಡು, ಕನಸುಗಳು ಕಾಣೋದು ಹೆಚ್ಚಲ್ಲ ಅದನ್ನು ನನಸು ಮಾಡ್ಕೊಳ್ಳೋದು ಅರ್ಥ ಆಯ್ತು. ಅಬ್ದುಲ್ ಕಲಾಂ ಹೇಳ್ತಾರೆ ಅದೇ, ನಿದ್ದೆ ಮಾಡಿದ್ಮೇಲೆಲ್ಲ ಕನಸು ಕಾಣೋದು, ನಮ್ಮ ಕನಸುಗಳು ನಿದ್ದೆ ಕೆಡಿಸ್ಬೇಕು ಅರ್ಥ ಆಯ್ತಾ. ನಿದ್ದೆ ಮಾಡಿಸ್ಬಾರ್ದು, ನನಸಾಗೋವರೆಗೂ ಮಾಡ್ತೀನಿ. ಹಾಗಾಗಿ ನನ್ನ ಜೀವನದಲ್ಲಿ ನಾನು ಹಳ್ಳಿಯಿಂದ ನಗರಕ್ಕೆ ಹೋಗಿ ನಗರದಲ್ಲಿ ಕೆಲವು ಹಲವಾರು ಬೆನಿಫಿಟನ್ನು ತಗೊಂಡಿದ್ದೀವಿ, ಪ್ರಯೋಜನ ದುಡ್ಡು ಬಂದು ಸೇರಿದೆ, ಎಲ್ಲ ಯಶಸ್ಸು ಸೇರಿದೆ, ಕೀರ್ತಿ ಸೇರಿದೆ ಎಲ್ಲ. ಆದರೆ ವಾಪಸ್ಸು ನನ್ನ ಹುಟ್ಟಿದ ಊರುಗಳಿಗೆ ಏನಾರ ಹೋಗಿ ಮಾಡಬೇಕು ಅನ್ನೋ ಒಂದು ಯೋಜನೆ ಒಳಗೆ ಇದು ಧ್ಯಾನ ಗ್ರಾಮೀಣ 40 ಶಾಲೆ ಇವತ್ತು ರೀಚ್ ಆಗಿದ್ದೀನಿ ನಾನು. ಇದು ಸ್ಟಾರ್ಟ್ ಆಗಿದ್ದು ತೈಲೂರು ತೊರಶೆಟ್ಟೆಯಲ್ಲಿ, ಅದು ನಿಮ್ಮ ಕೀರ್ತಿ. ಯಾವತ್ತು ತೈಲೂರು ತೊರಶೆಟ್ಟೆಯಲ್ಲಿ ಎರಡು ಖಂಡಿತಂಗೆ ಅಂತ ಹೇಳ್ತೀನಿ. ಆ ಒಂದು ಹಿನ್ನೆಲೆ ಒಳಗಡೆ ಅವರು ಅಷ್ಟೊಂದು ಎಂತೂಸಿಯಾಸ್ಟಿಕ್ಕಾಗಿ ಮಾತಾಡ್ತಾ ಇದ್ದಾರೆ ಅಂದಮೇಲೆ ಹೆಚ್ಚು ಒಂದು ಉತ್ಸಾಹಭರಿತವಾಗಿದ್ದಾರೆ, ನೀವು ಅದಕ್ಕೆ ಡಬಲ್ ಆಗಿರ್ಬೇಕು ತಾನೆ. ಹಾಗಾಗಿ ಏಕಾಗ್ರತೆ, ನಾಗೇಶ್ ಅಣ್ಣ ಹೇಳಿದ್ರು ಸ್ಯಾಂಡ್ವಿಚ್ ಅಂದರೆ, ಸ್ಯಾಂಡ್ವಿಚ್ ಅಂದರೆ ಆ ಕಡೆ ಬ್ರೆಡ್ ಈ ಕಡೆ ಬ್ರೆಡ್ ಮಧ್ಯದಲ್ಲಿ ಏನಿರುತ್ತೆ ಒಳ್ಳೆ ಏನಾದ್ರು ತಿಂಡಿ ಇರುತ್ತಲ್ವ ಈ ಬರ್ಗರ್ಸ್ ಅಂತ ಹೇಳಿದ್ರೆ ಅದ್ರ ಮಧ್ಯದಲ್ಲಿ ಇರೋದೇ ಚೆನ್ನಾಗಿರುತ್ತೆ. ಬಂದ ನಂತರದ ನಾನು ಆ ಕಡೆ ನನ್ನ ಭಾಷಣ ಸ್ಟಾರ್ಟಿಂಗು ಎಂಡಿಂಗ್ ಇರುತ್ತೆ, ಮಧ್ಯದಲ್ಲಿ ರಸಭರಿತವಾದ ಒಂದು ಫುಡ್ ಸಿಕ್ಕಿದೆ ನಿಮಗೆ, ಅದೇ ಅದನ್ನೇ ಸ್ಯಾಂಡ್ವಿಚ್ ಅಂತೀವಿ ಅರ್ಥ ಆಯ್ತಾ. ಹಾಗಾಗಿ ಈಗ ಓದುವುದು ಬರೆಯುವುದು ಆಲಿಸುವುದು ಮೂರನ್ನು ನೀವು ಮಾಡಬೇಕು, ಅದು ನಿಮ್ಮ ಕೈಲೇ ಇದೆ. ಭಗವಂತ ನಿಮಗೆ ಒಳ್ಳೆ ಬುದ್ಧಿ ಕೊಡಲಿ.